ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕನ್ನಡ ತರಗತಿಗೆ ಮತ್ತೊಮ್ಮೆ ಸ್ವಾಗತ. ಮಕ್ಕಳೇ, ಕಳೆದ ಒಂದು ತರಗತಿಯಲ್ಲಿ ನಾನು ನಿಮಗೆ ಬಾಲಕಿಯ ಸಾಹಸ ಅನ್ನುವಂತಹ ಪಾಠದ ಬಗ್ಗೆ ಹೇಳಿದೆ, ಅಂದರೆ ಪಾಠವನ್ನು ಹೇಳಿದೆ. ಹಾಗೆ ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳನ್ನು ಸಹ ನಿಮಗೆ ಹೇಳಿಕೊಟ್ಟಿದೆ, ಹೌದಲ್ವಾ? ಅಂದರೆ ಬಾಲಕಿ ಯಾವ ರೀತಿಯಾಗಿ ತನ್ನ ಸಾಹಸಮಯವನ್ನು ತೋರಿಸ್ತಾಳೆ ಅನ್ನೋದನ್ನು ಅವಳಿಗೆ ರಾಷ್ಟ್ರಪತಿಯವರು ಶೌರ್ಯ ಪ್ರಶಸ್ತಿ ಕೊಟ್ಟು ಸಹ ಅವಳಿಗೆ ಗೌರವಿಸ್ತಾರೆ ಅನ್ನೋದನ್ನು ಇಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ಕೇಳಿದ್ರೆ ಅಲ್ವಾ. ಹಾಗಾದರೆ ಈ ದಿನ ನಾನು ನಿಮಗೆ ಒಂದು ಪದ್ಯವನ್ನು ಹೇಳ್ಕೊಡ್ತೀನಿ ಮಕ್ಕಳೇ. ಅದೇ ಪದ್ಯ ಯಾವುದಪ್ಪ ಅಂದರೆ ಕೊಕ್ಕರೆಯ ಪ್ರಾರ್ಥನೆ. ಯಾವ ಪದ್ಯ ಮಕ್ಕಳೇ? ಕೊಕ್ಕರೆಯ ಒಂದು ಪ್ರಾರ್ಥನೆ, ಕೊಕ್ಕರೆಯ ಒಂದು ಪ್ರಾರ್ಥನೆ ಅನ್ನುವಂಥ ಒಂದು ಪದ್ಯವನ್ನು ಈ ದಿನ ನಾನು ನಿಮಗೆ ಹೇಳಿಕೊಡ್ತೇನೆ. ಹಾಗಾದರೆ ಈ ಕೊಕ್ಕರೆಯ ಪ್ರಾರ್ಥನೆ ಅನ್ನುವಂತಹ ಪದ್ಯವನ್ನು ಬರೆದವರು ಯಾರು ನೋಡಿ, ಮೊದಲೇ ಕೊಕ್ಕರೆಯ ಪ್ರಾರ್ಥನೆಯ ಪದ್ಯವನ್ನು ಒಂದು ಸಾರಿ ತೋರಿಸ್ತೀನಿ ನೋಡಿ. ಹಾಗೆ ಅದನ್ನು ಬರೆದ ಕೊಕ್ಕರೆಯ ಪ್ರಾರ್ಥನೆ ಪದ್ಯವನ್ನು ಬರೆದವರು ಎಚ್ ದುಂಡಿರಾಜ್ ಅವರು. ಅವರ ಒಂದು ಕಿರು ಪರಿಚಯವನ್ನು ಸಹ, ಒಂದು ಸಂಕ್ಷಿಪ್ತ ಪರಿಚಯವನ್ನು ಸಹ ನಿಮಗೆ ಮಾಡಿಕೊಡ್ತೇನೆ. ಹಾಗಾದರೆ ಬನ್ನಿ ನೋಡಿ ಮಕ್ಕಳೇ, ಒಂದು ಪದ್ಯದ ಹೆಸರು ಏನಪ್ಪ ಅಂದರೆ, ಪದ್ಯದ ಒಂದು ಶೀರ್ಷಿಕೆ, ಒಂದು ಟೈಟಲ್ ಏನಿದೆ ಅಂದರೆ ಕೊಕ್ಕರೆಯ ಪ್ರಾರ್ಥನೆ ಅಂತಿದೆ. ಹೌದಾ? ಪದ್ಯ 9 ಕೊಕ್ಕರೆಯ ಪ್ರಾರ್ಥನೆ ಅಂತಿದೆ. ಈ ಕೊಕ್ಕರೆಯ ಪ್ರಾರ್ಥನೆ ಅನ್ನುವಂಥ ಪದ್ಯವನ್ನು ಬರೆದವರು ಈಗಾಗಲೇ ಹೇಳಿದೆ ನಾನು ನಿಮಗೆ, ಎಚ್ ದುಂಡಿರಾಜ್ ಅವರು. ಯಾರು? ಎಚ್ ದುಂಡಿರಾಜ್ ಅವರು. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈಗ ನಾನು ನಿಮಗೆ ಮಾಡಿಕೊಡ್ತೇನೆ, ಬನ್ನಿ ಮಕ್ಕಳೇ ನೋಡಿ. ಕವಿ ಕೃತಿ ಕುರಿತು, ಅವರ ಕವಿ ಕೃತಿಯನ್ನು, ಈ ಕವಿಯ ಕುರಿತು ಒಂದು ಸಂಕ್ಷಿಪ್ತ ಪರಿಚಯವಿದೆ ನೋಡಿ ಮಕ್ಕಳೇ. ಇಲ್ಲಿ ಕುಂದಾಪುರ ತಾಲೂಕಿನಲ್ಲಿ, ತಾಲೂಕಿನ ಹಟ್ಟಿ ಕುದ್ರುವಿನಲ್ಲಿ, ಅಂದರೆ ಕುಂದಾಪುರ ಅನ್ನುವುದು ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ತಾಲೂಕು. ಹೌದಾ? ಉಡುಪಿ ಜಿಲ್ಲೆಯ ಒಂದು ತಾಲೂಕು ಯಾವುದು? ಅದೇ ಯಾವುದಪ್ಪ ಅಂದರೆ ಕುಂದಾಪುರ. ಅಲ್ಲಿ ನಾನು ಮೊದಲು ಹೇಳ್ತೀನಿ, ಅದರ ನಂತರ ವಿವರಣೆಯನ್ನು ಕೊಡ್ತೀನಿ. ಕುಂದಾಪುರ ತಾಲೂಕಿನ ಹಟ್ಟಿ ಕುದ್ರುವಿನಲ್ಲಿ 1956 ಜನಿಸಿದ ಎಚ್ ದುಂಡಿರಾಜ್ ಅವರು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಒಂದು ಕೃತಿಗಳು ಹನಿ ಖಜಾನೆ, ದುಂಡಿಮ, ಆಯದ ಕವನಗಳು, ಕೋರಿಯಪ್ಪನ ಕೋರಿಯೋಗ್ರಫಿ, ಹುಡುಕಾಟ, ಅನಿವಾಸಿಗಳಿಗೆ ವಾಸಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಹನಿಗವನ, ಇಡಿಗವನ, ಹಾಸ್ಯನಾಟಕ, ಲಲಿತ ಪ್ರಬಂಧಗಳಿಗೆ ದುಂಡಿರಾಜ್ ಅವರು ಹೆಸರುವಾಸಿಯಾಗಿದ್ದಾರೆ. ಪ್ರಸ್ತುತ ಕವನವನ್ನು ಇಂಚರ ಬಂದಳು ಇಂಚರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇವರ ಒಂದು ಸಂಕ್ಷಿಪ್ತ ಪರಿಚಯ, ಹೌದು ಕಿರು ಪರಿಚಯ ಆಗಿದೆ. ಹೀಗೆ ನೋಡಿ, ಇಲ್ಲಿ ಕುಂದಾಪುರ ತಾಲೂಕು, ಹೌದಾ? ಕುಂದಾಪುರ ತಾಲೂಕು ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುಂದಾಪುರ ತಾಲೂಕಿನ ಹಟ್ಟಿ ಕುದ್ರುವಿನಲ್ಲಿ ಇವರ ಒಂದು ಜನನ ಆಗುತ್ತೆ ಮಕ್ಕಳೇ. ಎಷ್ಟರಲ್ಲಿ ಅಂದರೆ 1956 ಜನಿಸ್ತಾರೆ. ಯಾರಪ್ಪ ಅಂದರೆ ಎಚ್ ದುಂಡಿರಾಜ್ ಅವರು. ಎಚ್ ದುಂಡಿರಾಜ್ ಅವರು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂದರೆ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಅಂದರೆ ಏನಪ್ಪ ಅಂದರೆ, ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಅಂದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ನೋಡಿ ಮಕ್ಕಳೇ, ಮುಂದೆ ಅವರ ಒಂದು ಕೃತಿಗಳನ್ನು ಯಾವ್ಯಾವೇ ಅನ್ನೋದನ್ನು, ಅವರ ಕೃತಿಗಳನ್ನು ನೋಡಿ. ಹನಿ ಖಜಾನೆ, ಅವರ ಒಂದು ಕೃತಿಗಳು ಹನಿ ಖಜಾನೆ, ದುಂಡಿಮ, ಆಯದ ಕವನಗಳು, ಹಾಗೆ ಕೋರಿಯಪ್ಪನ ಕೋರಿಯೋಗ್ರಫಿ, ಹಾಗೆ ಹುಡುಕಾಟ,
ಅನಿವಾಸಿಗಳಿಗೆ ವಾಸಿ ಇಂತಹ ಮುಂತಾದ ಕೃತಿಗಳನ್ನು ಯಾರು ರಚಿಸಿದ್ದಾರೆ ಮಕ್ಕಳೇ? ಹೆಚ್ ದುಂಡಿರಾಜವರು ರಚಿಸಿದ್ದಾರೆ. ಹಾಗೆ ಇವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ ಅಂದರೆ ಹನಿಗವನ, ಇಡಿಗವನ, ಹಾಸ್ಯನಾಟಕ, ಲಲಿತ ಪ್ರಬಂಧಗಳಿಗೆ ಈ ದುಂಡಿರಾಜವರು ಪ್ರಸಿದ್ಧಿಯನ್ನು ಹೆಸರುವಾಸಿಯನ್ನು ಹೊಂದಿದ್ದಾರೆ, ಅಂದರೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ಅರ್ಥ. ಈ ಪ್ರಸ್ತುತ ಕೊಕ್ಕರೆಯ ಪ್ರಾರ್ಥನೆ ಅನ್ನುವಂತಹ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಮಕ್ಕಳೇ, ಇಂಚರ ಬಂದಳು ಇಂಚರ, ಇಂಚರ ಬಂದಳು ಇಂಚರ ಅನ್ನುವಂತಹ ಕವನ ಸಂಕಲನದಿಂದ ಪ್ರಸ್ತುತವಾಗಿರ್ತಕ್ಕಂತಹ ಕೊಕ್ಕರೆಯ ಪ್ರಾರ್ಥನೆ ಅನ್ನುವಂತಹ ಕವನವನ್ನು, ಒಂದು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಹಾಗಾದರೆ ಪದ್ಯವನ್ನು ಈಗ ನೋಡೋಣ. ನೋಡಿ ಮಕ್ಕಳೇ, 9 ಕೊಕ್ಕರೆಯ ಪ್ರಾರ್ಥನೆ ಅನ್ನುವಂಥ ಪದ್ಯ. ಹೌದಾ? ಹಾಗಾದರೆ ಈ ಪದ್ಯವನ್ನು ಮೊದಲು ನಾನು ಹಾಡ್ತೇನೆ, ಹಾಗೆ ಅನಂತರ ಏನು ಮಾಡ್ತೀನಿ ಅದರ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ತಿಳಿತಾ? ಹಾಗಾದರೆ ಆ ಪದ್ಯವನ್ನು ಹಾಡಲು ಪ್ರಾರಂಭ ಮಾಡ್ತೀನಿ. ನನ್ನ ಧ್ವನಿ ಏನೋ ಅಷ್ಟು ಸರಿಯಾಗಿಲ್ಲ, ಆದರೂ ಸಹ ಪ್ರಯತ್ನವನ್ನು ಪಡ್ತೇನೆ ಮಕ್ಕಳೇ. ರಂಗನ ತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ, ಅವುಗಳ ಚಿಲಿಪಿಲಿ ಕೇಳೋಣ, ಯಾವುದು ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ, ಆದರೂ ಎಷ್ಟು ಬೆಳ್ಳಗೆ, ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು, ಕರುಣಿಸು ಒಳ್ಳೆಯ ಮೀನು. ತಿಳಿತಾ ಮಕ್ಕಳೇ ಯಾವ ರೀತಿಯ ಹಾಡಬೇಕು ಅನ್ನೋದನ್ನು? ಹಾಗಾದರೆ ಈ ಪದ್ಯದ ಒಂದು ವಿವರಣೆಯನ್ನು ಕೊಡ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ ಏನಿದೆ ಅಂದರೆ ಕೊಕ್ಕರೆ ಅಂದರೆ ಇಲ್ಲಿ ಕೊಕ್ಕರೆಯ ಒಂದು ಪ್ರಾರ್ಥನೆ ಅಂತಿದೆ ಅಂದರೆ ಕೊಕ್ಕರೆಯು ದೇವರನ್ನು ಬೇಡಿಕೊಳ್ಳುವಂತಹ ಅಂದರೆ ದೇವರನ್ನು ಒಳ್ಳೆಯ ಮೀನನ್ನು ನನಗೆ ಕರುಣಿಸುತ್ತಿತ್ತು ಸಲುವಾಗಿ ಆಹಾರಕ್ಕಾಗಿ ಒಳ್ಳೆಯ ಒಂದು ಮೀನನ್ನು ನನ್ನ ಕರುಣಿಸು ಅನ್ನುವಂತಹ ಮಾತನ್ನು ಕೊಕ್ಕರೆಯನ್ನು ದೇವರಲ್ಲಿ ಬೇಡಿಕೊಳ್ತಾ ಇದೆ. ಹಾಗಾದರೆ ಇಲ್ಲಿ ನೋಡಿ, ರಂಗನ ತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ. ರಂಗನ ತಿಟ್ಟು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪಕ್ಷಿಧಾಮ. ಅದೇ ಥರನಾಗಿ ಬೆಳ್ಳೂರು ಅನ್ನುವಂಥದ್ದು ಸಹ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಬೆಳ್ಳೂರು ಇದು ಸಹ ಒಂದು ಪಕ್ಷಿಧಾಮಕ್ಕೆ ಹೆಸರುವಾಸಿಯಾದಂತಹ ಒಂದು ಸ್ಥಳ. ಹಾಗಾದರೆ ಈ ಬೆಳ್ಳೂರಿಗೆ ಏನಂತೀವಿ ಅಂದರೆ ಕೊಕ್ಕರೆಯ ಬೆಳ್ಳೂರು, ಕೊಕ್ಕರೆಗೆ ಪ್ರಸಿದ್ಧವಾದಂತಹ ಒಂದು ಊರು ಯಾವುದಪ್ಪ ಅಂದರೆ ಬೆಳ್ಳೂರು. ಹಾಗಾದರೆ ಇಲ್ಲಿ ಕವಿ ಏನು ಹೇಳ್ತಾರೆ, ಇಲ್ಲಿ ಒಂದು ಯಾವ ರೀತಿಯಾಗಿ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ಕೊಕ್ಕರೆಯ ಒಂದು ಪ್ರಾರ್ಥನೆ ಈ ಥರನಾಗಿರ್ತದೆ ಅನ್ನೋದನ್ನು ಕವಿ ತಮ್ಮ ಆಶಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಅಂದರೆ ರಂಗನ ತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಚಿಲಿಪಿಲಿ ಅಂದರೆ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪ್ರವಾಸವನ್ನು ಅಂದರೆ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಮಕ್ಕಳನ್ನು ಪ್ರವಾಸ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರಲ್ಲ, ಅದೇ ಥರನಾಗಿ ಇಲ್ಲಿ ಕವಿಯೂ ಸಹ ಮಕ್ಕಳಿಗೆ ಹೇಳ್ತಾರೆ ಎಲ್ಲಿ ಹೋಗೋಣ ಅಂತಂದರೆ ಬೆಳ್ಳೂರಿಗೆ, ಅಂದರೆ ಮಂಡಗದ್ದೆ ಅಂದರೆ ರಂಗನ ತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ. ಅಲ್ಲಿ ಎಲ್ಲ ಅಂದರೆ ಅಲ್ಲಿ ಎಲ್ಲ ಕಡೆಗೆ ಏನಿದೆ ಅಂದರೆ ಇಲ್ಲಿ ಪಕ್ಷಿಧಾಮಗಳಿವೆ ಅಂದರೆ ವಿವಿಧ ರೀತಿಯ ಪಕ್ಷಿಧಾಮ ಅಂದರೆ ಏನಪ್ಪ ಅಂದರೆ ವಂಶಾಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಪಕ್ಷಿಗಳು ವಲಸೆ ಬರ್ತವೆ, ಅಂದರೆ ತಮ್ಮ ವಂಶದ ಅಭಿವೃದ್ಧಿಗಾಗಿ ಅಂದರೆ ಪಕ್ಷಿಗಳ ಒಂದು ಸಂತತಿಯ ಅಭಿವೃದ್ಧಿಗಾಗಿ ಎಲ್ಲ ಕಡೆಯಿಂದ ಪಕ್ಷಿಗಳು ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಪರ್ಮನೆಂಟ್ ಆಗಿರಲಿಲ್ಲ, ಅಲ್ಲಿ ತಾತ್ಕಾಲಿಕವಾಗಿ ನೆಲೆಸುವಂತಹ ಒಂದು ಸ್ಥಳವನ್ನು ಏನಂತೀವಿ ನಾವು ಪಕ್ಷಿಧಾಮ ಅಂತ ಕರಿತೀವಿ. ಅಲ್ಲಿ ರಂಗನತಿಟ್ಟು ಬೆಳ್ಳೂರು ಬಂಡಗದ್ದೆಯಲ್ಲಿ ಪಕ್ಷಿಧಾಮಗಳಿವೆ ಮಕ್ಕಳೇ.
ಇಲ್ಲಿ ಮಂಡಗದ್ದೆ ಅನ್ನೋದು ಇದು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಂಡಗದ್ದೆ ಇದು ಸಹ ಒಂದು ಪಕ್ಷಿಧಾಮಕ್ಕೆ ಒಂದು ಫೇಮಸ್ ಆಗಿರ್ತಕ್ಕಂಥ ಸ್ಥಳ. ಹಾಗಾದರೆ ಎಲ್ಲಿ ಹೋಗೋಣ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ, ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ. ಅಲ್ಲಿ ಹೋಗಿ ಏನು ಮಾಡೋಣ, ಪಕ್ಷಿಗಳನ್ನು ನೋಡೋಣ. ಅಲ್ಲೇನು ಎದಕ್ಕೆ ಫೇಮಸ್ ಇದೆ ಅದು ಪ್ಲೇಸು, ಆ ಪ್ಲೇಸ್ ಅಂದರೆ ಆ ಸ್ಥಳಗಳು ಎದಕ್ಕೆ ಫೇಮಸ್ ಅಂದರೆ ಎದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ಅಂದರೆ ಪಕ್ಷಿಧಾಮಕ್ಕೆ. ಅಲ್ಲಿ ಹಲವಾರು ಎಲ್ಲ ಕಡೆಯಿಂದಲೂ ಪಕ್ಷಿಗಳು ಬಂದಿರ್ತವೆ, ವಲಸೆ ಬಂದಿರ್ತವೆ ಅವು ತಮ್ಮ ಸಂತತಿಯ ಅಭಿವೃದ್ಧಿಗಾಗಿ. ಅಲ್ಲಿ ಪಕ್ಷಿಗಳನ್ನು ನೋಡೋಣ, ಅಲ್ಲಿ ವಿವಿಧ ರೀತಿಯಂತಹ ಪಕ್ಷಿಗಳನ್ನು ಏನು ಬಂದಿರ್ತಾವಲ್ಲ ಆ ಪಕ್ಷಿಗಳನ್ನು ನೋಡೋಣ. ಹಾಗೆ ಅವುಗಳ ಚಿಲಿಪಿಲಿ, ಪಕ್ಷಿಗಳ ಒಂದು ಚಿಲಿಪಿಲಿಯನ್ನು ಕೇಳೋಣ. ಯಾವ ರೀತಿಯಾಗಿ ಅವು ಪಕ್ಷಿಗಳು ಚುಯ್ ಚುಯ್ ಚು ಅಂತ ಹಿಂಗೆ ಸೌಂಡ್ ಮಾಡ್ತಾ ಇರ್ತವೆ, ಚಿಲಿಪಿಲಿ ಸೌಂಡನ್ನು ಮಾಡ್ತಾ ಇರ್ತವೆ. ಪಕ್ಷಿಗಳ ಒಂದು ಚಿಲಿಪಿಲಿ ಅಂದರೆ ಅವುಗಳ ಒಂದು ಕೂಗು. ಇವನ್ನು ಎಲ್ಲ ಪಕ್ಷಿಗಳ ಒಂದು ಧ್ವನಿ ಬೇರೆ 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 ರೀತಿಯಾಗಿರುತ್ತೆ ಮಕ್ಕಳೇ. ಒಂದು ಪಕ್ಷಿ ರೀತಿ ಒಂದು ಪಕ್ಷಿ ಇರೋದಿಲ್ಲ, ಹೌದಾ? ಕಾಗೆ ಕಾಕ ಅಂದರೆ ಕೋಗಿಲೆ ಕೂ ಕೂ ಅಂತ ಕರೀತಾರೆ. ಹೀಗೆ ಪಕ್ಷಿಗಳು ವಿಭಿನ್ನ ರೀತಿಯಲ್ಲಿ ಸೌಂಡನ್ನು ಮಾಡ್ತವೆ, ಗುಬ್ಬಚ್ಚಿ ಚೂ 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 ಅಂತ ಸೌಂಡ್ ಮಾಡ್ತವೆ. ಹೀಗೆ ವಿವಿಧ ರೀತಿಯ ಪಕ್ಷಿಗಳ ಒಂದು ಚಿಲಿಪಿಲಿಯನ್ನು ನಾವೇನು ಮಾಡೋಣ ಕೇಳೋಣ ಅಂತ ಕೆಸಂದ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ನೋಡಿ, ಯಾವುದು ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಅಂದರೆ ಯಾವುದೋ ಒಂದು ದೇಶದ ಕೊಕ್ಕರೆ, ಯಾವುದೋ ಒಂದು ದೇಶದ ಕೊಕ್ಕರೆ ಎಲ್ಲಿ ಅಂದರೆ ಇಲ್ಲಿ ಎಲ್ಲಿ ಮಂಡಗದ್ದೆಗೆ ಬರ್ತೆಯಂತೆ. ಅಲ್ಲಿ ಅಲ್ಲಿ ಅದು ಕೊಕ್ಕರೆ ಅಂದರೆ ಕೊಕ್ಕರೆ ಇಲ್ಲಿ ಹಾರಿ ಬರ್ತೆ, ಅವುಗಳನ್ನು ನೋಡೋಣ. ಅಂದರೆ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಇಲ್ಲಿ ಕೊಕ್ಕರೆಯನ್ನು ಹಾರಿ ಬರ್ತದೆ, ಆ ಕೊಕ್ಕರೆಯೇ ಒಂದು ಪ್ರಸಿದ್ಧಿಯಾದಂತಹ ಮಂಡಗಿರಿ. ಇಲ್ಲಿ ಅದು ಯಾವ ರೀತಿಯಾಗಿದೆ ಅಂದರೆ ಕೊಕ್ಕರೆ ಬಹಳಷ್ಟು ಸುಂದರವಾಗಿದೆ ಮಕ್ಕಳೇ, ಬಹಳಷ್ಟು ಬೆಳ್ಳಗೆ ಸುಂದರ. ಅಂದರೆ ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ ಅಂದರೆ ಇಲ್ಲಿ ಪಕ್ಷಿಗಳಿಗೆ ಅಂತ ಪ್ರತ್ಯೇಕವಾಗಿ ನಾವೆಲ್ಲ ಮನುಷ್ಯರು ಕ್ರೀಮ ಪೌಡರ್ನೆಲ್ಲ ಎಲ್ಲ ಹಚ್ಕೊಂಡು ಬರ್ತಿರ್ತೀವಿ, ಹೌದಲ್ವಾ? ಆದರೆ ಪಕ್ಷಿಗಳು ನೈಸರ್ಗಿಕವಾಗಿರ್ತಕ್ಕಂತಹ ಪಕ್ಷಿಗಳು, ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿ ಯಾವುದೇ ಕ್ರೀಮನ್ನು ಅಥವಾ ಪೌಡರನ್ನು ಹಚ್ಚೋದಿಲ್ಲ ಮಕ್ಕಳೇ. ಆದರೂ ಸಹ ನಿಸರ್ಗ ಸಹಜವಾಗಿ ಅವು ಬಹಳಷ್ಟು ಬೆಳ್ಳಗೆ ಇರ್ತವೆ ಅನ್ನೋದನ್ನು ಮಾತನ್ನು ಇಲ್ಲಿ ಒಂದು ಎರಡನೇ ಚರಣದಲ್ಲಿ ಹೇಳಿದ್ದಾರೆ ಮಕ್ಕಳೇ. ಅಂದರೆ ಯಾವುದೋ ಒಂದು ದೇಶದ ಕೊಕ್ಕರೆ ಇಲ್ಲಿ ಬರುತ್ತೆ, ಅವುಗಳನ್ನು ಅದನ್ನು ನೋಡೋಣ. ಅದು ಎಷ್ಟು ಸುಂದರವಾಗಿದೆ ಅಂದರೆ ಅದು ಕ್ರೀಮ್ ಆಗಲಿ ಪೌಡರ್ ಆಗಲಿ ಏನೂ ಹಚ್ಚೋದಿಲ್ಲ, ಅದು ಸಹ ಅಷ್ಟು ಸುಂದರವಾಗಿ ಅಷ್ಟು ಬೆಳ್ಳಗೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಎರಡನೇ ಒಂದು ಚರಣದಲ್ಲಿ ಹೇಳ್ತಾರೆ. ಹಾಗೆ ಮುಂದಿನ ಒಂದು ಚರಣದಲ್ಲಿ ಏನು ಹೇಳ್ತಾರೆ ಏನು ಕವಿ ನೋಡಿ, ಇಲ್ಲಿ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ ಕರುಣಿಸಿ ಬಳ್ಳಿ ಮೀನು. ಅಲ್ಲಿ ಆ ಕೊಕ್ಕರೆ ಏನು ಮಾಡ್ತಾ ಇದೆ ಅಂದರೆ ನೀರಿನ ಹತ್ತಿರ ಹೋಗಿ ನಿಂತು ದೇವರಿಗೆ ಬೇಡ್ಕೋತಾ ಇದೆ, ಓ ದೇವರೇ ಓ ದೇವರೇ ನನಗೆ ಈ ದಿನ ಒಳ್ಳೆಯ ಮೀನನ್ನು ಒಳ್ಳೆಯ ಮೀನನ್ನು ನನಗೆ ಕರುಣಿಸು, ನನ್ನ ಆಹಾರಕ್ಕಾಗಿ ಒಂದು ಒಳ್ಳೆಯ ಮೀನನ್ನು ನನಗೆ ಕೊಡು ಅನ್ನುವಂತಹ ಒಂದು ಮಾತನ್ನು ಅಂದರೆ ದೇವರಿಗೆ ಬೇಡಿಕೊಳ್ಳುವಂತಹ ಕೊಕ್ಕರೆಯ ಒಂದು ಬೇಡಿಕೆಯನ್ನು ಇಲ್ಲಿ ಯಾವ ರೀತಿಯಾಗಿ ಬೇಡ್ತದೆ, ಓ ದೇವರೇ ನನಗೆ ಒಳ್ಳೆಯ ಮೀನನ್ನು ಕರುಣಿಸು ಅಂತ ಇಲ್ಲಿ ಕೊಕ್ಕರೆ ದೇವರಿಗೆ ಬೇಡ್ಕೊಳ್ತಾರೆ. ಈ ಮಾತನ್ನು ಯಾರು ಕವಿಯವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ನೀರಿನ ಹತ್ತಿರ ಎಲ್ಲಿ ನಿಂತು, ನೀರಿನ ಹತ್ತಿರ ನಿಂತು, ನೀರಿನಲ್ಲಿ ಇರ್ತವೆ ಅಲ್ವಾ ಮೀನುಗಳು, ನೀರಿನ ಹತ್ತಿರ ನಿಂತು ಏನು ಮಾಡ್ತದೆ ಇಲ್ಲಿ ಕೊಕ್ಕರೆ ದೇವರಿಗೆ ಬೇಡ್ಕೊಳ್ತಾ ಇದೆ ಏನಂತ, ಓ ದೇವರೇ ನನಗೆ ಒಳ್ಳೆಯ ಒಂದು ಮೀನನ್ನು ಕರುಣಿಸು ಅನ್ನುವಂಥ ಬೇಡಿಕೆಯನ್ನು ಇಲ್ಲಿ ಕೊಕ್ಕರೆ ಬೇಡ್ತಾ ಇದೆ. ಯಾರಿಗೆ, ದೇವರಿಗೆ ಬೇಡ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಕವಿಯವರು ಬಹಳ, ಕವಿ ಯಾರಪ್ಪ ಅಂದರೆ ಕವಿ ದುಂಡಿರಾಜವರು ಬಹಳ ಸುಂದರವಾಗಿ ಸೊಗಸಾಗಿ ಈ ಕವನವನ್ನು ವರ್ಣಿಸಿದ್ದಾರೆ. ತಿಳಿತ ಮಕ್ಕಳೇ, ಇಲ್ಲಿ ಕೊಕ್ಕರೆಯ ಒಂದು ಪ್ರಾರ್ಥನೆ ಅಂದರೆ ದೇವರಿಗೆ ಅಂದರೆ ನೀರಿನ ಹತ್ತಿರ ನಿಂತು ದೇವರಿಗೆ ಬೇಡಿಕೊಳ್ಳುವಂತಹ ಒಂದು ಒಳ್ಳೆಯ ಮೀನನ್ನು ಕರುಣಿಸು ಅನ್ನುವಂತಹ ಒಂದು ಬೇಡಿಕೆಯನ್ನು ದೇವರಿಗೆ ಬೇಡಿಕೊಳ್ಳುವಂತಹ ಒಂದು ಮಾತನ್ನು ಇಲ್ಲಿ ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ, ಹೌದಲ್ವಾ? ಹಾಗಾದರೆ ತಿಳಿತಲ್ವ ಮಕ್ಕಳೇ ಪದ್ಯವನ್ನು, ನೀವು ಸಹ ಏನು ಮಾಡಬೇಕು, ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡಲು ಪ್ರಯತ್ನಿಸಬೇಕು, ಸರಿನಾ? ಹಾಗಾದರೆ
ನಾನು ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂದ್ರೆ ಅಭ್ಯಾಸ ಹಂತಕ್ಕೆ ಹೋಗ್ತೀನಿ ಈಗ ಮೊದಲೇ ಇದನ್ನ ಮೊದಲೇ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಇವುಗಳನ್ನ ಕಂಠ ಅಂದ್ರೆ ರಾಗಬದ್ಧವಾಗಿ ಹಾಡಲು ನೀವು ಏನು ಮಾಡಬೇಕು ಪ್ರಯತ್ನವನ್ನ ಮಾಡಬೇಕು ಸರಿನಾ ಧನ್ಯವಾದಗಳು।